ಮುಚ್ಚಿರ್ಬೋದು, ಯಾರೇ ಮುಚ್ಚಿರ್ಬೋದು, ಅದು ಟೌನ್ ಪ್ಲಾನಿಂಗ್ನವರು ಅಥವಾ ಅಧಿಕಾರಿಗಳು ತಪ್ಪು ಮಾಡಿರ್ಬೋದು. ಏನು ನಾವೇನು ಕೆರೆಗಳು ಮುಚ್ಚಿ ಅಂತ ಏನು ಹೇಳೋದಿಲ್ವಲ್ಲ, ಯಾವ ಪಕ್ಷದವರು ಹೇಳೋದಿಲ್ಲ ಕೆರೆಗಳು ಮುಚ್ಚಿ ಅಂತೇಳಿ. ಆದರೆ ಹಳೆ ಬೆಂಗಳೂರಲ್ಲಿ ಏನು ಸಮಸ್ಯೆನೇ ಆಗಲಿಲ್ವಲ್ಲ. ಎಚ್ ಎಸ್ ಆರ್ ಅಲ್ಲಿ ಪರಂಗಿ ಇದ್ದಾರೆ ಕೋರ್ಮಂಗಲದಲ್ಲಿ, ತಮಗೂ ಕೂಡ ಗೊತ್ತಿದೆ ನಮ್ಮ ಕ್ರೀಡಾ ಗ್ರಾಮ ಕಟ್ಟಡದು ಕೂಡ. ಸತೀಶ್ ರೆಡ್ಡಿ ಅಥವಾ ರಾಮಲಿಂಗಾರೆಡ್ಡಿ, ಅಶೋಕ್ ಅವರು, ಕುಮಾರಸ್ವಾಮಿ ಅವರು ಕೆರೆಗಳು ಮುಚ್ಚಿ ಅಂತ ಹೇಳ್ತೀವ ನಾವು. ಅಲ್ಲ, ನಾ ಯಾವ ಸರ್ಕಾರದವರು, ನಾವೇನು ಕ್ಯಾಬಿನೆಟ್ಗಳಾಗಿದ್ದಾಗ ಅಥವಾ ಶಾಸಕರಾಗಿದ್ದಂಥವ್ರು ಕೆರೆಗಳು ಮುಚ್ಚಿ ಅಂತ ಹೇಳೋದಿಲ್ಲ. ನಾವು ಟೌನ್ ಪ್ಲಾನಿಂಗ್ ಮಾಡೋ ಆ ಕಾಲದಲ್ಲಿ ತಪ್ಪು ಮಾಡಿದ್ದಾರೆ ಸರ್. ಕೆರೆ ಮುಚ್ಚಿ ಅಂತ ಹೇಳೋ ಬೆಂಗಳೂರಲ್ಲಿ, ಅಲ್ಲ ಕೆರೆ ಮುಚ್ಚಿ ಅಂತ ಬೆಂಗಳೂರಲ್ಲಿ ಬಿಡಿಯಲ್ಲಿ ಮುಚ್ಚಬಾರ್ದಿತ್ತು ಅದನ್ನ. ಆ ಪ್ರಶ್ನೆ ನಾನು ಒಪ್ಕೊಳ್ತೀನಿ ಅವ್ರು ಹೇಳಿದ್ದನ್ನ. ಆದ್ರೆ ಎಲ್ಲೋ ಅಲ್ಲೆಲ್ಲೋ ಈ ಸಮಸ್ಯೆ ಆಗ್ಲಿಲ್ಲ. ಅಲ್ಲಲ್ಲ, ಕೆರೆ ಮುಚ್ಚಿ ಅಂತ ಸರ್, ಒಂದೇ ನಿಮಿಷ ಸರ್, ಕೆರೆ ಮುಚ್ಚಿ ಅಂತ ಯಾರು ಮಂತ್ರಿಗಳು ಹೇಳಲ್ಲ ಅಂತ ರಾಮಲಿಂಗಾರೆಡ್ಡಿ ಅವ್ರು ಹೇಳಿದ್ರು. ಹಂಗಿಲ್ಲ ಸ್ಥಿತಿ. ಬಿ ಡಿ ಎದವ್ರು ಹೊಸ ಲೇಔಟ್ ಮಾಡ್ಕೊಂಡ್ ಬಂದ್ರೆ ಅಪ್ರೂವಲ್ ಮಾಡೋರು ಯಾರು? ಬೆಂಗಳೂರು ಉಸ್ತುವಾರಿ ಸಚಿವರು ಅಪ್ರೂವಲ್ ಮಾಡಲೇಬೇಕಾಗತ್ತೆ, ಯಾರೇ ಇರಲಿ ಅದು, ಅಥವಾ ಮುಖ್ಯಮಂತ್ರಿಗಳು ಮಾಡಬೇಕಾಗತ್ತೆ. ಇನ್ಯಾವುದೋ ಪರ್ಪಸ್ಗೆ, ಈಗ ಉದಾಹರಣೆಗೆ ನಮ್ಮಲ್ಲಿ ಚಲಘಟ್ಟ ವ್ಯಾಲಿ ಅಂತ ಹೆಸರುವಾಸಿ ಇರೋದು, ಚಲಘಟ್ಟ ಕೆರೆ ಎಲ್ಲಿದೆ? ಇವತ್ತು ಗಾಲ್ಫ್ ಆಡ್ತಾರಲ್ಲಿ, ಅದನ್ನು ಮಾಡಿಕೊಟ್ಟವ್ರು ಯಾರು? ಇದೇ ಟೂರಿಸಂ ಡಿಪಾರ್ಟ್ಮೆಂಟ್ನವರೇ ಸರ್. ರಿನ್ಯೂವಲ್ಲೂ ಆಗಿಲ್ಲ, ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ವಾಪಸ್ ಹೋದರೂ ಕೂಡ ಅಲ್ಲಿ ಗಾಲ್ಫ್ಗೆ ಆಟ ಆಡ್ತಾರೆ. ಇದನ್ನೆಲ್ಲ ಅಪ್ರೂವ್ ಮಾಡೋದು ಅರವಿಂದ್ ಅವರು, ನಾನು ರಾಮಲಿಂಗಾರೆಡ್ಡಿ ಅವರು ಹೇಳಿದ ವಿಷಯಕ್ಕೆ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಬಟ್ ಕೆರೆಗಳನ್ನು ಮುಚ್ಚಿ ಅಂತ ಯಾವುದು ಪ್ರಪೋಸಲ್ ಬರಲ್ಲ, ಆ ಕೆರೆ ಜಾಗದಲ್ಲಿ ಬೇರೆ ಪ್ರಪೋಸಲ್ ಬರುತ್ತೆ, ಅದನ್ನ ಮಂತ್ರಿಗಳು ಅಪ್ರೂವಲ್ ಮಾಡ್ತಾರೆ, ಅದು ಆಗಿರೋ ಸಮಸ್ಯೆ. ಆಕ್ಚುಲಿ ನಿಮ್ಮ ಮಿಲ್ಲರ್ಸ್ ಟ್ಯಾಂಕ್ ಇದೆ, ಮಿಲ್ಲರ್ಸ್ ಟ್ಯಾಂಕ್ ಏನಿದೆ ಇವಾಗ್ಲೂ ಕೂಡ ಓನರ್ಶಿಪ್ ಕೆರೆ ಇದ್ರಲ್ಲಿ ಇದೆ. ಮಿಲ್ಲರ್ಸ್ ಟ್ಯಾಂಕ್